ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವು ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಒಂದು ಪಾಸಿಟಿವ್ ಫ್ರೇಮ್ ಆಫ್ ಮೈಂಡಿಂದ ಎಲ್ಲರೂ ಕೂಡ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ತುಂಬ ಜನ ವಿಡಿಯೋನ ನೋಡ್ತಾ ಇದ್ದೀರಾ ಆ್ಯಂಡ್ ಈವೆನ್ ಕಮೆಂಟ್ ಹಾಕ್ತಿದ್ದೀರಾ ಆ್ಯಂಡ್ ನೀವು ಹೇಳ್ತಿದ್ದೀರಾ ನಿಮಗೆ ಕ್ಲಾಸ್ ಎಷ್ಟು ಉಪಯೋಗ ಆಗ್ತಿದೆ ಅಂತ ಆ್ಯಂಡ್ ಐ ವಾಂಟ್ ಯು ಪೀಪಲ್ ಟು ಜಾಯಿನ್ ದಿಸ್ ಕ್ಲಬ್ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್

ಎಚ್ಛ ಇದ್ರೆ ಹುಚ್ಚಿನೂ ಅಡುಗೆ ಮಾಡ್ತಾಳೆ ಅಂತ ಇಫ್ ಯು ನೋ ವೆಕ್ಯಾಬ್ಲರಿ ದೆನ್ ಯು ಕ್ಯಾನ್ ಮೇಕ್ ಸೆಂಟೆನ್ಸ್ ಫ್ರಮ್ ಎಂಡ್ ಟು ಬಿಗಿನಿಂಗ್ ಅಂಡ್ ಬಿಗಿನಿಂಗ್ ಟು ಎಂಡ್ ಲೆಫ್ಟ್ ಟು ರೈಟ್ ರೈಟ್ ಟು ಲೆಫ್ಟ್ okay new hang back friends so that's why always say yourself miles to go before i sleep okay let's begin yes soon i'll start the spoken english class also i am waiting for the pdo exam to get over and uh, once if i start i don't want to stop it and regularly if you people are ready to interact and a lot of people have shown the interest i just want to help you okay and i even just want to help myself to learn the new things and i'm sure ಬಿಲೀವ್ ಮಿ ಐ ಆಮ್ ಲರ್ನಿಂಗ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಯು ಪೀಪಲ್ ಆಲ್ಸೋ ಫ್ರೆಂಡ್ಸ್ ಓಕೆ ಸೊ ಐ ಕ್ಯಾನ್ ಡು ಇಟ್ ಸೇ ಐ ಕ್ಯಾನ್ ಡೂ ಇಟ್ ಯಾರಲ್ಲ ಪಿ ಡಿಒ ಎಕ್ಸಾಮ್ ಗೊತ್ತಿದ್ರ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಗೊತ್ತಿದಿರಾ ಎವ್ರಿ ಡೇ ಸೇ ಯುವರ್ ಸೆಲ್ಫ್ ಐ ಕ್ಯಾನ್ ಡು ಇಟ್ ಓಕೆ ಸೊ ಆ್ಯಂಡ್ ಅದೇ ಒಂದು ಪಾಸಿಟಿವ್ ಫ್ರೇಮ್ ಇನ್ ದ ಮೈಂಡಿಂದ ನೀವು ನಿಮ್ಮ ದಿನವನ್ನು ಪ್ರಾರಂಭ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಲೆಟ್ ಸ್ಟಾರ್ಟ್ ಸಿ ಇವತ್ತಿನ ಮೊದಲ ವರ್ಡ್ ಬಂದ್ಬಿಟ್ಟು ಎಫ್ ಎಮ್ ಆರ್ ಎಲ್ ಓಕೆ ಎಫ್ ಎಮ್ ಅರ್ ಎಲ್ ದಿಸ್ ಇಸ್ ಜೋಗ್ರಫಿ ಯಾರು ಇಂಗ್ಲೀಷ್ ಮೀಡಿಯಮ್ ಒಳಗೆ ಓದಿರ್ತೀರ ಅವರಿಗೆ ಗೊತ್ತಿರುತ್ತೆ ಈ ಮೀನಿಂಗು ಓಕೆ ದಟ್ ಈಸ್ ಕ್ಷಣಿಕ ಓಕೆ ಎಫೆಮರಲ್ ನೋಡಿ ಇದರ ಮೀನಿಂಗ್ ಆಗುತ್ತೆ ಲಾಸ್ಟಿಂಗ್ ಫಾರ್ ವೆರಿ ಶಾರ್ಟ್ ಟೈಮ್ ಓಕೆ ಅದು ಆದಮೇಲೆ ಇದರ ಸಿನಾನಿಮಸ್ ವಾಟ್ ಆರ್ ದ ಸಿನೋನಿಮಸ್ ಫಾರ್ ಎಫೆಮರಲ್ ಸಿ ಟ್ರಾನ್ಸಿಟರಿ ಫ್ಲೀಟಿಂಗ್ ಟೆಂಪ್ರರಿ ಟೆಂಪ್ರರಿ ಈಸ್ ವೆರಿ ಫೇಮಸ್ ಓಕೆ ಎಪೆಮರೆಲ್ and antonymous opposite word very very important friends permanent lasting endure nodi yar yaralla competitive exam there are two river systems in india one is himalayan river system and another one is uh, peninsular river system that is the south part of india we can see these river systems okay ಯಾವ ಒಂದು ರಿವರ್ ಸಿಸ್ಟಮ್ಗೆ ಎಪೆಮರಲ್ ರಿವರ್ ಸಿಸ್ಟಮ್ ಅಂತ ಕರೀತಾರೆ ಯಾವ ಒಂದು ರಿವರ್ ಸಿಸ್ಟಮ್ಗೆ ಪೆರೇನಿಯಲ್ ರಿವರ್ ಸಿಸ್ಟಮ್ ಅಂತ ಕರಿತೀವಿ ಓಕೆ ಲೆಟ್ ಮೀ ನೋ ಇನ್ ಕಮೆಂಟ್ ಬಾಕ್ಸ್ ಇದರೊಳಗೆ ಯಾವುದಕ್ಕೆ ಹಾಗೆ ಕರಿತೀವಿ ಅಂತ ಇದನ್ನು ಸೆಂಟೆನ್ಸ್ ಒಳಗೆ ನಾವು ಉಪಯೋಗ ಮಾಡಬೇಕು ಅಂದರೆ ದ ಬ್ಯೂಟಿ ಆಫ್ ಚೆರಿ ಬ್ಲೂಸಮ್ಸ್ ಈಸ್ ಎಪೆಮರಲ್ ಲಾಸ್ಟಿಂಗ್ ಓನ್ಲಿ ಫ್ಯೂ ಡೇಸ್ ಈಚ್ ಸ್ಪ್ರಿಂಗ್ ಸಿ ಓಕೆ ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರ ಈ ಒಂದು ಸೌಂದರ್ಯ ಇರ್ತದೆ ಎಪ್ಪ ಓಕೆ ದಟ್ಸ್ ವರ್ಡ್ ರಿಮೆಂಬರ್ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಬಹಳ ಸರ್ತಿ ರಿಪೀಟೆಡ್ ಆದಂಥ ವರ್ಡ್ ಕೂಡ ಇದು ಆಗಿದೆ ಫ್ರೆಂಡ್ಸ್ ಸೊ ದ್ಯಾಟ್ಸ್ ವೈ ಟ್ರೈ ಟು ರಿಮೆಂಬರ್ ದಟ್ ವರ್ಡ್ ನೆಕ್ಸ್ಟ್ ಆ್ಯಂಬುವುಲೆಂಟ್ ಆ್ಯಂಬಿ ಓಕೆ ದ ಆ್ಯಂಬಿ ಇಟ್ ಮೀನ್ಸ್ ಟು ಓಕೆ ದ್ವಂದ್ವ ಡೈಲಮಾ ಆ್ಯಂಬಿಗ್ಯಸ್ ಆ್ಯಂಬುವುಲೆಂಟ್ ದೀಸ್ ಆಲ್ ವರ್ಡ್ಸ್ ಆರ್ ಸೇಮ್ ಫ್ರೆಂಡ್ಸ್ ದ್ವಂದ್ವಾರ್ಥ ಇದರ ಮೀನಿಂಗ್ ಬಂದ್ಬಿಟ್ಟು ಹ್ಯಾವಿಂಗ್ ಮಿಕ್ಸ್ಡ್ ಫೀಲಿಂಗ್ಸ್ ಆರ್ ಓಕೆ ಕಾಂಟ್ರಡಿಕ್ಟರಿ ಐಡಿಯಾಸ್ ಅಬೌಟ್ ಸಮಥಿಂಗ್ ಆರ್ ಸಮ್ ಆನ್ ಓಕೆ ಒಳ್ಳೆಯವರು ಕೆಟ್ಟವರು ಒಳ್ಳೆಯವರು ಒಳ್ಳೆಯವರು ಎಷ್ಟು ಒಳ್ಳೆಯವರು ಲೈಕ್ ಆ್ಯಂಬಿಗ್ವಿಯಸ್ ಸಿಚ್ಯುವೇಶನ್ ದ್ವಂದ್ವದೊಳಗಿರ್ತೀವಿ ಇವ್ರು ಏನು ಒಳ್ಳೆಯವರು ಕೆಟ್ಟವರು ಇವ್ರು ಇವ್ರು ಬೇಕೋ ಬೇಡೋ ಅಂತ ಹೇಳ್ಬಿಟ್ಟು ಓಕೆ ದಟ್ಸ್ ಲೈಕ್ ಆ್ಯಂಬಿವಿಲೆಂಟ್ ಸೊ ಮೇಕ್ ಶೋರ್ ದಟ್ you use this word for your friends okay that my friend uh, something you can take any of your friend name and uh, you tell yourself that guy is ambivalent he always we like no permanent things like uh, whether i should do it or not good or bad he always thinks like that our you Upyoga marbod synonymous i even advise you guys ಶಿನಾನಿಮಸ್ ಅಲ್ಲಿ ನಿಮಗೆ ಏನಾದರೂ ಯಾವುದಾದ್ರೂ ಗೊತ್ತಿಲ್ಲದೆ ಇರುವಂಥ ವರ್ಡ್ ಬಂದರೆ ರೈಟ್ ಇಟ್ ಡೌನ್ ಓಕೆ ಅನ್ಸರ್ಟೆನ್ ಕಾನ್ಫ್ಲಿಕ್ಟೆಡ್ ಅನ್ಡಿಸೈಡೆಡ್ ಓಕೆ ದಿಸ್ ಈಸ್ ದ ದೀಸ್ ಆರ್ ದ ಶಿನಾನಿಮಸ್ ಆಫ್ ಆ್ಯಂಬಿಲೆಂಟ್ ವಿ ಆರ್ ಅನೇಬಲ್ ಟು ಐ ಎಮ್ ಅನೇಬಲ್ ಟು ಡಿಸೈಡ್ ಇಟ್ ಓಕೆ ಲೈಕ್ ದಟ್ ಓಕೆ ಎಂಟಾನಿಮಸ್ ಸೊ ಅಪೋಸಿಟ್ ವರ್ಡ್ ಈಸ್ ಡೆಫಿನೆಟ್ಲಿ ಐ ಎಮ್ ವೆರಿ ಕ್ಲಿಯರ್ ಓಕೆ ಡೆಫಿನೆಟ್

फीलिंग बरो एनी एनी थिंग्स कैन भी एक्स्ट्रा थिंग्स कमिंग सिनोनिमस् ओवर्वेलम स्वैंप ओवर लोड ओके दीज आर् दिन एंटोनिम्स ड्रेन अंडर्वेलम ओके दीज आर दम फ्रेंड्स ओके ड्रेन खाली आगो नेक्स्ट से आफ्टर हर आर्टिकल वेन्ट वैरल शी वास्अेटेड ವಿತ್ ಇಮೇಲ್ಸ್ ಆ್ಯಂಡ್ ಕಮೆಂಟ್ಸ್ ಫ್ರಮ್ ರೀಡರ್ಸ್ ಸೊ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡಿದ ಮೇಲೆ ಸಿಕ್ಕಾಪಟ್ಟೆ ಜನ ಒಂದು ಮೇಲ್ಸ್ ಮತ್ತು ಮೆಸೇಜ್ ಕಮೆಂಟ್ಸ್ಗಳನ್ನು ಹಾಕಿದರು ಅಂತ ಓಕೆ ನೆಕ್ಸ್ಟ್ ಫರ್ನಿಶಿಯಸ್ ಫರ್ನಿಷಿಯಸ್ ಮೀನ್ಸ್ ವಿನಾಶಕಾರಿ ಅಂತ ಇದರ ಮೀನಿಂಗ್ ಆಗುತ್ತೆ ಫ್ರೆಂಡ್ಸ್ ಮೀನಿಂಗ್ ಹ್ಯಾವಿಂಗ್ ಅ ಹಾರ್ಮ್ಫುಲ್ ಇಫೆಕ್ಟ್ ಎಸ್ಪೆಷಲಿ ಇನ್ ಅ ಗ್ರ್ಯಾಜುವಲ್ ಆರ್ ಸ್ಟೇಬಲ್ ವೇ ದಟ್ ಈಸ್ ವಾಟ್

pernicious effects can go unnoticed until it's too late to reverse them. okay, so that is the sentence, the pernicious effect. aloof, A -l -o -o -f, a-l-o-o-f, aloof, the meaning not friendly or forthcoming, cool and distant. okay, these are the meanings that aloof is having synonymous detached distant reserved these are the synonymous what are the antonymous friendly sociable involved okay these are the antonymous sentence despite being popular he often seemed aloof preferring to stay on the outskirts of the crowd he always used to stay outskirts of the

Concerned about accuracy and details, too much of concerning one thing. Okay, so fastidious yes. next synonymous, meticulous, scrupulous, ex, uh, exacting. Okay, antonymous, careless, easygoing, sloopy. Sloopy. Okay, uh, how to use it in sentence? She was fastidious. Yes,

फास्टि डी एस नेक्स्ट ऑस्टेनशियस्टेय मीन आडंबरद ओके ईमींग ऑस्टेस् लाइफ अंतर बात सर्ति मीनिंग क्यार्टरज बै प्रिटेन्शियस्लोली स्लोली डिसाइड टू इंप्रेस ओके सिनोनिमस् शोईंट

pragmatic pragmatic approach you need to apply pragmatic approach and theater law practical pragmatic is nothing but practical meaning dealing with the things sensibly and realistically based on the practical considerations so synonymous practical realistic logic antonymous idealistic impractical theoretical okay these are the

ಓಕೆ ಇಟ್ಸ್ ಅ ಪ್ರಿವೆಂಟೆಬಲ್ ಮೀನ್ಸ್ ಅವಾಯ್ಡ್ ಮಾಡ್ಬೋದಿತ್ತು ಅಂತ ಓಕೆ ಸೆಂಟೆನ್ಸ್ ವಿತ್ ಸೋ ಮೆನಿ ವಾರ್ನಿಂಗ್ ಸೈನ್ಸ್ ಇಗ್ನೋರ್ಡ್ ಫೇಲ್ಯುವರ್ ವಾಸ್ ಇನ್ಯಿಟೇಬಲ್ ಓಕೆ ವಿತ್ ಸೋ ಮೆನಿ ವಾರ್ನಿಂಗ್ಸ್ ಸೈನ್ಸ್ ಇಗ್ನೋರ್ಡ್ ಫೇಲ್ಯುವರ್ ವಾಸ್ ಇನ್ಯಿಟೇಬಲ್ ನಾನು ಆ ಕೆಲಸ ಮಾಡಬೇಕಾದ್ರೆ ಭಾಳ ಸರ್ತಿ ನನಗನ್ನಿಸ್ತು ನಾನು ಫೇಲ್ ಆಗ್ಬೋದು ಅಂತ ಬಟ್ ಅದನ್ನು ಇಗ್ನೋರೆಂಟ್ ಇಗ್ನೋರ್ಡ್ ಅಂದರೆ ನಾನು ಅದನ್ನು ನೆಗ್ಲೆಕ್ಟ್ ಮಾಡಿದೆ ಅಂತ ಓಕೆ ದ್ಯಾಟ್ಸ್ ವೈ ಫೇಲ್ಯುವರ್ ಇಸ್ ಇನ್ನೋಟಬಲ್ ನಾವು ಮಾಡಬೇಡ ಮಾಡಬೇಡ ಅಂತ ಹೇಳಿದಾಗೂ ಒಂದು ಕೆಲಸ ಮಾಡ್ತೀವಿ ಅಂದರೆ ಐ ವೀ ಹ್ಯಾವ್ ಟು ಫೇಸ್ ದ ಫೇಲ್ಯೂವರ್ ಓಕೆ ಸೊ ದೀಸ್ ಆರ್ ದ ಟೆನ್ ವರ್ಡ್ಸ್ ಆಫ್ ಟುಡೇ ಗೈಸ್ ಆ್ಯಂಡ್ ಐ ಹೋಪ್ ನಿಮಗೆ ಈ ಒಂದು ವರ್ಡ್ಸ್ಗಳು ಉಪಯೋಗ ಆಗ್ತಿದಾವೆಂತ ಬಹಳಷ್ಟು ಜನ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿದರೆ ಉಪಯೋಗ ಆಗ್ತಿದ್ದಾವೆ ಅಂತ ಜಸ್ಟ್ ಐ ಆಮ್ ಬೇ ಐ ಆಮ್ ಜಸ್ಟ್ ಪುಟ್ಟಿಂಗ್ ದ ಯು ನೋ ಬೇಸ್ ಓಕೆ ಆಫ್ಟರ್ ದಿಸ್ ವೆಕ್ಯಾಬ್ಲರಿ ಕ್ಲಾಸಸ್ definitely very soon i will start that spoken english class also what i feel is if you start learning these words vocabulary then that is going to be base for our spoken english class so that we can interact okay we can easily connect okay we can easily uh, make a communication in english guys that's very very important let's learn this together and let's uh, work together and let's grow together ಗೆಟ್ ರೆಡಿ ಫಾರ್ ಯುವರ್ ಎಕ್ಸಾಮ್ ಆ್ಯಂಡ್ ವಿತ್ ಅ ಫುಲ್ ಜೋಶ್ ಓಕೆ ಸೊ ಕ್ಲಾಸ್ ನೋಡಿದವರೆಲ್ಲರೂ ಕೂಡ ಫುಲ್ ಜೋಶ್ ಒಳಗೇ ಪ್ರಿಪ್ರೇಷನ್ ಶುರು ಮಾಡಬೇಕು ನಮಗೆ ಗೊತ್ತಿಲ್ಲ ಎಂಡ್ ರಿಸಲ್ಟ್ ಏನಾಗುತ್ತೆ ಅಂತ ಇವತ್ತಿನ ದಿನನ ಸರಿಯಾಗಿ ಉಪಯೋಗ ಮಾಡಬೇಕು ಎಕ್ಸಾಮ್ಗೆ ಉಪಯೋಗ ಆಗೋ ಥರ ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ಮದು ಕೊಟ್ಟು ಪ್ರಯತ್ನವನ್ನು ಮಾಡಬೇಕು ಅದು ಮಾತ್ರ ನಿಮ್ಮ ತೈಲೊಳಗಿರಲಿ ಸೊ ಟಾಟಾ ಆ್ಯಂಡ್ ಟೇಕ್ ಕೇರ್ ರೀಡ್ ವೆಲ್ ಫ್ರೆಂಡ್ಸ್ ಬಬಾಯ್